ಈ ಹನಿ ಟ್ರಾಪೇ ಅತಿ ದೊಡ್ಡ ಅಸ್ತ್ರವಾಗುವಂತಹ ಎಲ್ಲ ಸಾಧ್ಯತೆ ಇದೆ ಇದೆ ಇದೇ ದೊಡ್ಡ ಅಸ್ತ್ರವಾಗುವ ಸಾಧ್ಯತೆ ಇದೆ ಎಲೆಕ್ಷನ್ ಹೊತ್ತಿಗೆ ಜಸ್ಟ್ ಫೋನ್ ರಿಸೀವ್ ಮಾಡಿದ ತಕ್ಷಣನೇ ಈ ರೀತಿಯಾಗಿ ಏನೋ ಅವರ ಆಶ್ಚರ್ಯ ಪಟ್ಕೊಂಡು ಅಥವಾ ಏನೋ ಅಂತ ರಿಯಾಕ್ಟ್ ನೋಡೋದ್ರೊಳಗಡೆನೆ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟರೆ ನಾಳೆ ಅವ್ರಿಗೆ ಟಿಕೆಟ್ ಸಿಗೋದಾಗ್ಲಿ ಅಥವಾ ಅವರ ಕಂಪ್ಲೀಟ್ ಆಗಿ ಅವರ ಒಂದು ವ್ಯಕ್ತಿತ್ವವನ್ನೇ ನಾಶ ಮಾಡುವಂತಹ ಅವ್ರ ಇಷ್ಟರನ್ನ ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಒಳ್ಳೆಯತನವನ್ನೇ ತನವನ್ನೇ ಮಣ್ಣು ಪಾಲ್ ಮಾಡುವಂತಹ ವ್ಯವಸ್ಥೆ ಪ್ರಯತ್ನಗಳು ನಡೀತಾ ಇವೆ ಸೊ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಪೊಲೀಸರು ಆಕ್ಟಿವ್ ಆಗಬೇಕಾಗಿರುತ್ತೆ ಮತ್ತು ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ ಹಾಗಾದ್ರೆ ತಿಪ್ಪಾರೆಡ್ಡಿ ಅವ್ರ ಕೇಸಲ್ಲಿ ಪ್ರಮುಖವಾಗಿ ಏನಾಗಿದೆ ಎಸ್ ತಿಪ್ಪಾರೆಡ್ಡಿ ಅವ್ರ ಕೇಸಲ್ಲಿ ಏನಾಗಿದೆ ಬನ್ನಿ ನೋಡೋಣ ತಿಪ್ಪ ರೆಡ್ಡಿ ಅವ್ರ ಕೇಸಲ್ಲಿ ಏನಾಯ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಅದೇ ಆಗಿದ್ದು ತಿಪ್ಪಾರೆಡ್ಡಿ ಅವ್ರಿಗೆ ಒಂದ್ ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಯಾರೋ ಒಂದು ಒಬ್ಬ ಹೆಣ್ಮಗಳು ಬೆತ್ತಲೆಯಾಗಿ ಇರೋದು ಕಾಣುತ್ತೆ ಕಾಣುತ್ತೆ ಅವ್ಳೇನೋ ಅವಳ ಭಾಷೆ ಇವ್ರಿಗೆ ಅರ್ಥ ಆಗೋದಿಲ್ಲ ಅವ್ರು ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ ಹೂ ಆರ್ ಯು ಅಂತ ಆಮೇಲೆ ಹಿಂದಿಯಲ್ಲೂ ಕೇಳ್ತಾರೆ ಕಾನ್ ಹೋ ಅಂತ ಆ ಕಡೆಯಿಂದ ಏನ್ ಮಾತಾಡ್ತಿದಾರೆ ಇವ್ರಿಗೆ ಅರ್ಥ ಆಗಲ್ಲ ಇವ್ರ ತಗ ಪಕ್ಕಕ್ಕೆ ಇಡ್ತಾರೆ ಮತ್ತೊಂದ್ ಐದ್ ನಿಮಿಷ ಬಿಟ್ಟು ಮತ್ತೊಂದ್ಸರಿ ಕಾಲ್ ಬರುತ್ತೆ ಮತ್ತೆ ಮಾಡ್ತಾರೆ ಮತ್ತೊಂದ್ ಐದ್ ನಿಮಿಷ ಬಿಟ್ಟು ಮತ್ ಕಾಲ್ ಬಂದ ತಕ್ಷಣ ಅವ್ರು ಸೀದಾ ತಮ್ಮ ವೈಫ್ ಗೆ ಕೊಡ್ತಾರಂತೆ ಕೊಟ್ಟು ಇದ್ ಏನಿದೆ ನೋಡಿ ಈ ನಂಬರ್ ಬ್ಲಾಕ್ ಅಂತ ಬ್ಲಾಕ್ ಮಾಡಿದ್ಮೇಲೆ ಅವ್ರಿಗೆ ಯಾಕೋ ಸರಿ ಹೋಗ್ತಿಲ್ಲ ಅಂತ ಒಂದು ಒಂದ್ ಎರಡ್ ಮೂರ್ ದಿನದಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಭೇಟಿ ಆಗ್ತಾರಂತೆ ಹಾಗಾಗಿ ಅವರು ಭೇಟಿ ಆದಾಗ ಅವ್ರು ಹೇಳ್ತಾರಂತೆ ಇದು ಯಾಕೋ ರಾಜ್ಯದಲ್ಲಿ ತುಂಬಾ ಸೀರಿಯಸ್ ಮ್ಯಾಟರ್ ಇದು ಈ ಪದೇ ಪದೇ ಆಗ್ತಾ ಇದೆ ನಾಳೆ ನೀವು ತಪ್ಪಿಗೆ ಸಿಗಾಕೋಬಾರ್ದು ಅನ್ನೋದಾದ್ರೆ ತಾವ್ ಹೋಗ್ಬಿಟ್ಟು ಚಿತ್ರದುರ್ಗ ಠಾಣೆಗೆ ಹೋಗಿ ದೂರ ಕೊಡಿ ಅಂತ ಅವ್ರು ಹೋಗ್ಬಿಟ್ಟು ಒಂದು ಸೈಬರ್ ಸೈಬರ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಮತ್ತೆ ಕೇಳ್ತಾರೆ ಎಲ್ಲಿಂದ ಬಂದಿರೋದು ಅದು ಕಾಲು ಅಂತ ಅದಕ್ಕೆ ಪೊಲೀಸರು ಹೇಳ್ತಾರಂತೆ ಒರಿಸ್ಸಾ ಪಶ್ಚಿಮ ಬಂಗಾಳ ಅಥವಾ ಪಂಜಾಬ್ ಎಲ್ಲಿಂದಲೋ ಬಂದಿದೆ ಅಂತ ಅನ್ಸುತ್ತೆ ಅಂತ ಸೊ ಆದಷ್ಟು ಬೇಗ ಅದನ್ನ ನೀವು ಡೈಲಿಗಿರಿ ಅಂತ ಹೇಳ್ತಾರಂತೆ ಅದನ್ನ ಅವರು ಇವತ್ತು ಹಂಚ್ಕೊಂಡಿದ್ದಾರೆ ಮಾಧ್ಯಮಗಳ ಜೊತೆಗೆ ಸೊ ಹಾಗಾಗಿನೇ ಈಗ ವಿಡಿಯೋ ಕಾಲ್ ಏನಾದರೂ ಅನ್ನೋನ್ ನಂಬರ್ಸ್ ಇಂದ ಬಂದ್ರೆ ಯು ಬಿ ಕೇರ್ಫುಲ್ ರಿಸೀವ್ ಮಾಡೋದಕ್ಕೆ ಯಾರೇ ಆಗಿರ್ಬೋದು ಆಗಿರ್ಬೋದು ಅಥವಾ ನಾರ್ಮಲ್ ಪಬ್ಲಿಕ್ ಆಗಿರಬಹುದು ಸುಮ್ನೆ ನಂಬರ್ ಮಾಡೋದಕ್ಕೆ ಹೋಗಬೇಡಿ ಅದು ಡೆಫಿನೆಟ್ಲಿ ನಿಮ್ಮ ನಿಮ್ಮ ಮಾನ ಮರ್ಯಾದೆ ತೆಗಿಯೋದಕ್ಕೆ ಅಥವಾ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡೆ ಮಾಡಿರಬಹುದು ಅಂಡ್ ಬಹಳಷ್ಟು ಕಡೆ ಏನಾಗುತ್ತೆ ಅಂತಂದ್ರೆ ಇದು ಈ ನಾವು ಮೊಬೈಲ್ ಗಳನ್ನ ತಗೋ ತಗೊಳದು ಇಂಪಾರ್ಟೆಂಟ್ ಅಲ್ಲ ಮೊಬೈಲ್ ಅಲ್ಲಿ ಗೇಮ್ ಆಡ್ಬಿಡ್ಬೋದು ವಿಡಿಯೋ ಕಾಲ್ ಮಾಡ್ಬಿಡ್ಬೋದು ಮೆಸೇಜ್ ಮಾಡ್ಬಿಡ್ಬೋದು ಅಥವಾ ಬೇರೆ ನಮಗ್ ಗೊತ್ತಿರುವಂತಹ ನಮಗಷ್ಟೇ ನಮ್ಮಗೆ ತಿಳಿದಿರುವಂತಹ ತಿಳಿದಿರುವಂತಹ ಇದಕ್ಕೆ ಸೀಮಿತವಾಗಿ ನಾವು ಯೋಚನೆ ಅದರ ಆಚೆಗೆ ಇದು ದೊಡ್ಡ ತುಂಬಾ ದೊಡ್ಡ ಪ್ರಪಂಚ ಒಂದೊಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೂ ಕೂಡ ನೀವು ಮೈಯೆಲ್ಲ ಕಣ್ಣಾಗಿ ಕೊಡುವಂತಹ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮ್ಮ ಇಡೀ ಜಾತಕವನ್ನೇ ಬೈ ಬಟಾಬೈಲು ಮಾಡಬಹುದಾದಂತಹ ಹಲವಾರು ರೀತಿಯಾದಂತಹ ಪರ್ಮಿಷನ್ಸ್ ಅನ್ನ ನಾವು ನಮಗೆ ಗೊತ್ತು ಗುರಿ ಇಲ್ಲದೆ ಇರುವಂತಹ ಆಪ್ಗಳ ಕೈಯಲ್ಲಿ ಜುಟ್ಟನ್ನ ಕೊಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ ಹೇಗೆ ಏನಾಯ್ತು ಅಂತ ಅಂಡ್ ಇತ್ತೀಚೆಗೆ ಅಂತೂ ಎಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಅಂತಂದರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೊಬೈಲ್ ಅನ್ನೇ ಹ್ಯಾಕ್ ಮಾಡ್ಬಿಡ್ತಾರೆ ನಿಮ್ಮ ಇಮೇಲ್ ಐಡಿಯನ್ನ ಹ್ಯಾಕ್ ಮಾಡ್ತಾರೆ ನಿಮ್ಮ ಸೋಷಿಯಲ್ ಇದು ಅಕೌಂಟ್ಸ್ ಗಳನ್ನ ಹ್ಯಾಕ್ ಮಾಡ್ತಾರೆ ಹ್ಯಾಕ್ ಮಾಡ ಕಡೆ ಆದ್ರೆ ನಾವೇ ನಮ್ಗೆ ಗೊತ್ತಿಲ್ದೇ ಇರೋ ಹಾಗೆ ನಮ್ಮ ಇಡೀ ಮೊಬೈಲ್ ನಲ್ಲಿರುವಂತಹ ಜಾತಕವನ್ನೇ ಹಲವಾರು ರೀತಿಯಂತ ಆಪ್ ಗಳಿಗೆ ಕೊಟ್ಟು ಬಿಟ್ಟಿರ್ತೀವಿ ಸೊ ಈ ತರದ್ದೆಲ್ಲ ಒಂದಿದೆ ನಮ್ ಫೋನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಫೋನ್ ನಿಂದ ಆಗಬಹುದಾದಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡ್ಬೇಕಾಗಿದೆ ಆದ್ರೆ ಅಷ್ಟೊಂದು ಪುರ್ಸತ್ತು ನಮ್ಗೂ ಇಲ್ಲ ನಿಮ್ಗೂ ಇಲ್ಲ ಎಲ್ಲಾರ್ಗೂ ಇಲ್ಲ ಐ ನೋ ಇಟ್ ಆದರೆ ಜಸ್ಟ್ ಇವತ್ತಿನ ಟಾಪಿಕ್ ಏನಂದ್ರೆ ಈ ವಿಡಿಯೋ ಕಾಲ್ಸ್ ಅನ್ನೋನ್ ವಿಡಿಯೋ ಕಾಲ್ಸ್ ಗಳನ್ನ ಆನ್ಸರ್ ಮಾಡದೇ ಇದ್ರೇನೆ ಬೆಟರ್ ಆದ್ರೆ ನಾವೇನೋ ಈಸಿಯಾಗಿ ಅನ್ನೋನ್ ಕಾಲ್ಸ್ ಗಳನ್ನ ರಿಸೀವ್ ಮಾಡಕ್ ಹೋಗಲ್ಲ ನಾನೇ ಬಹಳ ಅನ್ನೋನ್ ಕಾಲ್ಸ್ನ ರಿಸೀವ್ ಮಾಡೋದಕ್ ಹೋಗೋದಿಲ್ಲ ಯಾಕೆಂದ್ರೆ ಎಲ್ಲೋ ಕುತ್ಕೊಂಡು ಏನೋ ಮಾತಾಡ್ಕೊಂಡು ತಲೆ ಆಟ ಮಾಡೋರ್ಗೆಲ್ಲ ಉತ್ತರ ಕೊಡಕ್ ನಾವು ಹೌದಲ್ವಾ ಹಾ ನನ್ನ ಈ ಒಂದು ಜರ್ನಲಿಸಂ ಫೀಲ್ಡ್ ಅಲ್ಲಿ ಹದಿನೇಳು ಹದಿನೆಂಟು ವರ್ಷ ಆಗಾಕ್ ಬಂತು ಇಂತಾವೆಲ್ಲ ಎಷ್ಟ್ ನೋಡಿಲ್ಲ ನಮ್ ಜೀವನದಲ್ಲಿ ಅದಕ್ಕೆಲ್ಲಾ ಉತ್ತರ ಕೊಟ್ಕೊಂಡು ಹೋದ್ರೆ ಅದೇನೋ ಅಂತಾರಲ್ಲ ನಿಂದಕರಿರಬೇಕು ಹಂದಿಗಳಂತೆ ಅಂತ ಹಂದಿಗಳಂತೆ ಎಂತ ಇರ್ಬೇಕು ಅವ್ರ ಅವ್ರಿಗೆ ಉತ್ತರ ಕೊಟ್ಕೊಂಡು ಅವ್ರನ್ನ ನಾವ್ ಯಾಕೆ ದೊಡ್ಡ ಮನುಷ್ಯರು ಮಾಡೋದ ಅಲ್ವಾ ಸೊ ಇಂಥವೆಲ್ಲ ಇದ್ದೇ ಇರುತ್ತೆ ತಲೆ ಕೆಡ್ಸ್ಕೊಳ್ಬಾರ್ದು ಅದ್ರ ನಮ್ ಜಾಗರೂಕತೆಯಿಂದ ನಾವ್ ಇರಲೇಬೇಕು ಆಮೇಲೆ ಎಸ್ಪೆಷಲಿ ನಾವೇನು ಜಾಗರೂಕತೆಯಿಂದ ಇರ್ತೀವಿ ರಿಸೀವ್ ಮಾಡಕ್ ಹೋಗೋದಿಲ್ಲ ನಾನು ಹೋಗೋದಿಲ್ಲ ಬಹಳ ಸಲ ಮಾಡಿದ್ರು ಅಂದ್ರೆ ತುಂಬಾ ಅವಶ್ಯಕತೆ ಇದ್ದವ್ರು ಮಾಡ್ತಾ ಅಂತ ರಿಸೀವ್ ಮಾಡ್ತೀನಿ ಆದ್ರೆ ಎಂ ಎಲ್ ಎಲ್ಲ ಮಾಡ್ಲೇಬೇಕು ಯಾಕೆ ಅಂದ್ರೆ ಇರೋದೇ ಜನ ಸೇವೆಗೆ ಯಾರದೇ ಫೋನ್ ಬರ್ಲಿ ಈಗ ನಮ್ ನಮ್ ರಾಮ್ ರಾಮ್ಲಿಂಗಾರೆಡ್ಡಿ ಅವರು ತಿಪ್ಪಾರೆಡ್ಡಿ ಅವರು ಅಷ್ಟೇ ಯಾರದೇ ಕಾಲ್ ಬರ್ಲಿ ಪಾಪ ಅವ್ರು ರಿಸೀವ್ ಮಾಡ್ಬಿಡ್ತಾರೆ ರಿಸೀವ್ ಮಾಡಿ ಮಾತಾಡ್ತಾರೆ ಆದ್ರೆ ಈಗ ಒಂದ್ಸರಿ ಯೋಚನೆ ಮಾಡ್ಬೇಕು ರಿಸೀವ್ ಮಾಡೋದಕ್ಕಿಂತ ಮುಂಚೆ ಆದ್ರೆ ನಾನೇನ್ ಹೇಳೋದಂದ್ರೆ ಇದು ನಿಜವಾಗ್ಲೂ ಒಂದು ಒಂದ್ ಒಂದು ದೊಡ್ಡ ಜಾಲ ಇದೆ ಅಂತ ಅನ್ಸುತ್ತೆ ಇವ್ರ ಎಮ್ ಎಲ್ ಕಾಲ್ ಮಾಡ್ಬೇಕಂತ ಗೊತ್ತಾಗುತ್ತಪ್ಪ ಅವ್ರಿಗೆ ರ್ಯಾಂಡಮ್ ಆಗಿ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು ಆದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದಾರೆ ಬಹಳಷ್ಟು ಟಾರ್ಗೆಟ್ ಎಂ ಎಲ್ ಟಾರ್ಗೆಟ್ ಮಾಡಲಾಗ್ತಾ ಇದೆ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡ್ಬೇಕಾ ಮಾಡ್ತಾ ಇದ್ದಾರೆ ಅದು ಎಲೆಕ್ಷನ್ ಹೊತ್ತಲ್ಲೇ ಮಾಡ್ತಾ ಇರೋದನ್ನ ನೋಡಿದಾರೆ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ಸ್ವೀಕಾರ ಮಾಡ್ಲೇಬೇಕು ಇಲ್ಲದೇ ಇದ್ರೆ ಲೈಫೇ ಹಾಳಾಗೋಗುತ್ತೆ ಬಿಕಾಸ್ ಅವ್ರು ನೋಡಿ ಮಂತ್ರಿ ಆಕಾಂಕ್ಷಿ ಮಂತ್ರಿ ಆಗ್ಬೇಕಾದವ್ರವರು ನೆಕ್ಸ್ಟ್ ಬಿಜೆಪಿ ಗವರ್ಮೆಂಟ್ ಬಂದ್ರೆ ಡೆಫಿನೆಟ್ಲಿ ಅವರು ವಿನ್ ಆದ್ರೆ ಎಮ್ ಎಲ್ ಎ ಇಡೀ ಕಂಪ್ಲೀಟ್ ಜೀವನನೇ ಹಾಳ ನಾವು ಸುಮ್ನೆ ಬಿಡ್ತೀವಾ ಅಂತದ್ ಏನಾದ್ರೂ ಫೋಟೋ ಗೀಟೊ ಸಿಕ್ತು ಅಥವಾ ಏನಾದ್ರು ಸಿಕ್ತು ಅಂದ್ರೆ ನೋಡಿ ಕಾಮ ಪುರಾಣ ಅದು ಇದು ಅಂತ ನಾವೇಚರಿಸಿ ಏನೋ ಗೊತ್ತಿರಲ್ಲ ತುಂಬಾ ಜಾಗರೂಕತೆಯಿಂದ ಇರೋದು ಬೆಟರ್ ಮದುಕ ಹೋಗಣ ಮಗ ದಿಪ್ಪಾ ರೆಡ್ಡಿ ಅವ್ರು ಏನ್ ಹೇಳಿದ್ರು ಕೇಸಲ್ಲಿ ಬನ್ನಿ ನೋಡ ಅವ್ರು ತಗೊಂಡು ಮತ್ತು ನನ್ ಹತ್ರ ಬಂದು ಆ ಮೊಬೈಲ್ನಲ್ಲಿ ನಂಬರ್ ಬಂದಿರ್ತಾವಲ್ಲ ಅದು ಆ ಸ್ಕ್ರೀನ್ ನಲ್ಲಿ ಫೋಟೋ ಹೊಡ್ಕೊಂಡು ಹೋಗಿ ಕೇಸ್ ಬುಕ್ ಮಾಡಿ ಎಫ್ ಐ ಆರ್ ಕೊಟ್ಟರು ಸಾಯಂಕಾಲ ಸರ್ ಇಲ್ಲ ನಾನು ಆಗಿದ್ದಿದ್ದು ಮಾ ಮಂಡೇ ಮಾರ್ನಿಂಗ್ ಫೋನ್ ಇದು ಬಂದಿದ್ದು ನನಗೆ ಆಮೇಲೆ ಹತ್ತೊಂದು ಗಂಟೆಗೆ ಇನ್ಸ್ಪೆಕ್ಟ್ ಸಿಕ್ಕಾಗ ಹಿಂಗೆ ಅಂದಾಗ ನಾನು ಎಸ್ ಪಿ ಅವ್ರ ಮಾತಾಡಿದೆ ಎಸ್ ಪಿ ಅವರು ಹೆಂಗೆ ಬೆಟರ್ ಕೊಡೋ ಒಂದು ಸೈಬರ್ ಕ್ರೈಮ್ ಕೊಟ್ಬಿಡಿ ಅಂತ ಹೇಳಿ ಅವರು ಇನ್ಸ್ಪೆಕ್ಟ್ ಹೇಳಿದ್ರಂತ ಕಾಣುತ್ತೆ ಅವ್ರು ಬಂದು ರೆಕಾರ್ಡ್ ಮಾಡ್ಕೊಂಡ್ರು ಮಾಡ್ಕಂಡೆ ಸಾಯಂಕಾಲ ನಾಲ್ಕೈದು ಗಂಟೆಗೆ ನಾನು ಕೊಟ್ಟಾಗ ಅವ್ರು ಬಂದು ರೆಡಿ ಮಾಡಿ ವಾಪಸ್ ಕೊಟ್ಟರು ಒಳಗೂ ಕೇಳಿದೆ ಕೋನ್ ಕೋನ ಆ್ಯಪ್ ಅಂತ ಅದಕ್ಕೂ ಏನು ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಇಂಗ್ಲೀಷ್ನಲ್ಲಿ ಕೇಳಿದೆ ಅಂತ ಅದು ಮಲ್ಲ ಅವಾಗ ನಾನು ತೆಗೆದಿಟ್ಬಿಟ್ಟೆ ಫೋನು ಸಡನ್ನಾಗಿ ನನಗೆ ಆಫ್ ಮಾಡೋದು ಹಿಂಗೆ ಅನ್ನೋದು ಅಲ್ಲಿ ಗೊತ್ತಾಗಲ್ಲ ಇಮಿಡಿಯೇಟ್ ಅದು ಕಟ್ಟಾದ್ರೆ ಮತ್ತೆ ಬಂತು ಆವಾಗ ನಾನು ತಿರುಗಿ ಹಿಂಗೆ ಎತ್ಕೊಂಡು ನೋಡಿದಾಗ ನಗ್ನ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಸೊ ತೆಗೆದಿಟ್ಬಿಟ್ಟೆ ಫೋನು ತೆಗೆದಿಟ್ಟ ಮೇಲೆ ಅಲೋ 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 ಅಂತ ಇದ್ದರು ನಾನು ಅದು ಆಟೋಮೆಟಿಕ್ ಆಯ್ತಲ್ಲ ಮತ್ತೆ ಇಮಿಡಿಯೇಟ್ ಬಂತು ಫೋನು ಬಂದ ತಕ್ಷಣ ನನ್ನ ಪಕ್ಕದಾಗ ನಾವು ಆ ಕಡೆ ವೈಫ್ ಇದ್ದರು ಅವ್ರ ಕೈ ಕೊಟ್ಟೆ ಇದೇನು ಇದು ಅಂತ ಅವಾಗ ಅಂತ ಅವರು ನೋಡಿಬಿಟ್ಟು ಅದನ್ನು ಇನ್ಮೆ ಇಮಿಡಿಯೇಟ್ ಆ ನಂಬರ್ನ ಬ್ಲಾಕ್ ಮಾಡಿದ್ರು ಸೊ ಅಲ್ಲಿಂದ ಮತ್ತೆ ಬರಲಿಲ್ಲ ಅದು ಗುಡ್